ಚಿಕ್ಕಮಗಳೂರು ನಗರಸಭೆಯಲ್ಲಿ ನಾಟಕೀಯವಾದಂತಹ ಬೆಳವಣಿಗೆ ನಡೆದಿದೆ. ಅಧ್ಯಕ್ಷರ ವಿರುದ್ಧ ಜೆಡಿಎಸ್ ಬಿಜೆಪಿಯ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿ. ವೇಣುಗೋಪಾಲ್ ಗೆಲುವು ಸಾಧಿಸಿದ ಬಳಿಕ ನಡೆದಂತಹ ಒಂದು ಸಾಮಾನ್ಯ ಸಭೆ. ಸಭೆ ಆರಂಭವಾಗ್ತಿದ್ದಂತೆ ಬಿಜೆಪಿಯ ಸದಸ್ಯರು ಅಧ್ಯಕ್ಷರ ವಿರುದ್ಧ ಆರೋಪ ಮಾಡಿದ್ದಾರೆ. ನಗರದ ಹಲವೆಡೆ ಹೋಲ್ಡಿಂಗ್ ಹಾಕಿ ಅನಗತ್ಯ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಅಂತ ಆರೋಪ. ಕೆಲವೊಂದಿಷ್ಟು ಪೋಸ್ಟರ್ಗಳು, ಬ್ಯಾನರ್ಗಳು, ಬಂಟಿಂಗ್ಸ್ಗಳನ್ನು ಹಾಕಿ ಅನಗತ್ಯವಾಗಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಅಂತ. ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು. ಮಾತಿನ ಚಕಮಕಿ ನಡೀತು. ಬಿಜೆಪಿ ಜೆಡಿಎಸ್ ಸದಸ್ಯರ ಪ್ರತಿಭಟನೆ ಹಿನ್ನೆಲೆ ಅರ್ಧಕ್ಕೆ ಸಭೆ ಮುಕ್ತಾಯ ಆಯಿತು. ಅಧ್ಯಕ್ಷರ ವರ್ತನೆ ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಪ್ರೊಟೆಸ್ಟ್ ಕೂಡ ನಡೆಸಿದರು. ಮತ್ತಷ್ಟು ಮಾಹಿತಿ ರಾಜಕುಮಾರ್ ಹೇಳ್ತಾರೆ. ರಾಜಕುಮಾರ್, ಈಗ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷರ ಆಯ್ಕೆಯಾದ ಆರಂಭದಲ್ಲೇ ಈ ರೀತಿ ಘರ್ಷಣೆಗಳು, ತಿಕ್ಕಾಟಗಳು ರಾಜಕೀಯವಾಗಿ ಉಂಟಾಗ್ತಾ ಇದೆ. ಈಗ ಅಭಿವೃದ್ಧಿ ಅನ್ನುವಂಥದ್ದು ನಿರೀಕ್ಷೆ ಹೇಗೆ ಮಾಡಬಹುದು ಅಂತ ಇದೇ ರೀತಿಯಾಗಾದರೆ ಏನೆಲ್ಲ ಹೈಡ್ರಾಮಗಳಾಯ್ತು? ಖಂಡಿತವಾಗ್ಲೂ ಪ್ರಭು, ಏನು ಅಂತ ಹೇಳಿದ್ರೆ ಚಿಕ್ಕಮಗಳೂರಿನ ನಗರಸಭೆಯಲ್ಲಿ ನಾಟಕೀಯ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ವರಸಿದ್ದಿ ವೇಣುಗೋಪಾಲ್ ಅವರು ಬಿಜೆಪಿಯ ನಗರಸಭಾ ಸದಸ್ಯ ಆಗಿರುವಂತದ್ದು, ಆ ನಗರಸಭೆ ಸದಸ್ಯನ ವಿರುದ್ಧವೇ ಬಿಜೆಪಿ ಸದಸ್ಯರು ಈಗ ತಿರುಗಿ ಬಿಟ್ಟಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟು ತಿಂಗಳ ಅವಧಿಗೆ ಅಧ್ಯಕ್ಷ ಸ್ಥಾನವನ್ನ ಮೀಸಲಿಡಲಾಗಿತ್ತು. ತದನಂತರದಲ್ಲಿ ಪಕ್ಷ ಹೇಳಿದ ರೀತಿಯಲ್ಲಿ ಅವರು ರಾಜೀನಾಮೆಯನ್ನು ನೀಡಬೇಕಾಗಿತ್ತು. ಅದಕ್ಕೆ ಒಪ್ಪಿದಂತಹ ವರಸಿದ್ದಿ ವೇಣುಗೋಪಾಲ್ ಅವರು ರಾಜೀನಾಮೆಯನ್ನು ಸಲ್ಲಿಸಿ ವಾಪಸ್ಸು ಪಡೆದಿದ್ರು. ತದನಂತರ ಅವರು ಪಕ್ಷದ ವತಿಯಿಂದ ಎಷ್ಟೇ ಒತ್ತಾಯವನ್ನು ಹಾಕಿದ್ರು ಕೂಡ ಅವರು ರಾಜೀನಾಮೆ ಕೊಡಲು ಮುಂದಾಗಿರ್ಲಿಲ್ಲ. ಇದರಿಂದ ಕೋಪಗೊಂಡಂತಹ ಬಿಜೆಪಿ ಸದಸ್ಯರು ಅವರ ವಿರುದ್ಧ ನಿಜಕ್ಕೂ ಕೋಪ ಹೊರ ಹಾಕ್ತಾನೆ ಬಂದಿದ್ರು ಅಂತಾನೆ ಹೇಳ್ಬೋದು. ಏನು, ಕಳೆದ ತಿಂಗಳು ವರಸಿದ್ದಿ ವೇಣುಗೋಪಾಲ್ ವಿರುದ್ಧ ಸ್ವಪಕ್ಷದವರೇ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಮುಂದಾಗಿದ್ರು. ಈ ವೇಳೆ ವರಸಿದ್ದಿ ವೇಣುಗೋಪಾಲ್ ಅವರು ಏನು ಅವಿಶ್ವಾಸ ಮಂಡನೆಯಲ್ಲಿ ವಿನ್ ಆಗಿದ್ರು ಅಂತಾನೆ ಹೇಳ್ಬೋದು. ಅಂದಿನಿಂದಲೂ ಕೂಡ ಏನು ಬಿಜೆಪಿ ಸದಸ್ಯರು ಹಾಗೂ ಏನು ವರಸಿದ್ದಿ ವೇಣುಗೋಪಾಲ್ ನಡುವೆ ಶೀತಲ ಸಮರ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಏನು ಈಗ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಏನು ಅಧ್ಯಕ್ಷರಿಗೆ ತರಾಟೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಬಿಜೆಪಿ ಸದಸ್ಯರೇ ಮಾಡಿರುವಂತದ್ದು. ವಿಶೇಷವಾಗಿ ಏನು ನಗರದಲ್ಲಿ ಬ್ಯಾನರ್ ಹಾಗೂ ಹೋಲ್ಡಿಂಗ್ ಹಾಕುವ ಮೂಲಕ ಅನಗತ್ಯ ಏನು ನಗರಸಭೆಯ ಹಣವನ್ನು ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಎಂಬ ಮಾತನ್ನು ಸಹ ಹೇಳಿರುವಂತದ್ದು. ಈ ಮಾತುಗಳು ಚರ್ಚೆ ಆರಂಭವಾಗ್ತಾ ಇದ್ದಂಗೆ ಕಾಂಗ್ರೆಸ್ ಸದಸ್ಯರು ಪ್ರತಿರೋಧವನ್ನು ಒಡ್ಡಿರುವಂತದ್ದು. ಈ ವೇಳೆ ಮಾತಿನ ಚಕಮಕಿ ಕೂಡ ನಡೆಯಿತು. ಏನು ಒಬ್ಬರಿಗೊಬ್ಬರು ಏನು ಏನು ಬೈದಾಡಿಕೊಳ್ಳುವಂತಹ ಕೆಲಸವನ್ನು ಸಹ ಮಾಡಲಾಗಿತ್ತು. ಅಲ್ಲದೆ ಇಲ್ಲಿ ನಗರಸಭೆ ಅಧ್ಯಕ್ಷರು ಯಾವುದೇ ಚರ್ಚೆಗೆ ಅವಕಾಶವನ್ನ ನೀಡ್ತಾ ಇಲ್ಲ, ಬಹುಮತವಿದೆ ಎಂಬ ಚರ್ಚೆಯನ್ನು ಸಹ ಮುಂದುವರಿಸ್ತಾ ಇದ್ದಾರೆ ಎಂಬ ಮಾತನ್ನು ಸಹ ಹೇಳಿರುವಂತದ್ದು. ಈ ಅಧ್ಯಕ್ಷರ ನಡೆಗೆ ಶಾಸಕ ಎಚ್ ಡಿ ತಮ್ಮಯ್ಯನವರ ಬೆಂಬಲ ಕೂಡ ಇದೆ ಎಂಬ ಮಾತನ್ನು ಸಹ ಹೇಳಿರುವಂತದ್ದು. ಅಲ್ಲದೆ ವಿಶೇಷವಾಗಿ ಏನು ನಗರಸಭೆ ಅಧ್ಯಕ್ಷರಾದಂತಹ ವರಸಿದ್ದಿ ವೇಣುಗೋಪಾಲ್ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ತಾ ಇದ್ದಾರೆ ಎಂಬ ಆರೋಪವನ್ನು ಸಹ ಹೇಳಿರುವಂತದ್ದು. ಏನ್ ನಗರ, ಓಕೆ, ಥ್ಯಾಂಕ್ ಯು ರಾಜಕುಮಾರ್ ಮಾಹಿತಿಗಾಗಿ.